Namaskara, good morning from Kumta. We are here in Aura Eco Stay. ಮುಂಜಾನೆ ಇನ್ನೊಮ್ಮೆ ನಿನ್ನೆ ಚಂದಂಗೆ ಬೀಚ್ ಎಂಜಾಯ್ಮೆಂಟ್ ಆಗಿರಲಿಲ್ಲ ಅಂತ ಬಂದಿದ್ವಿ. ನಾವಿಷ್ಟ ಎಲ್ಲರೂ ಅಪ್ಪ ಅಮ್ಮ ಅನ್ಬಿಟ್ಟು ಎಲ್ಲರೂ ಬಂದಿವಿ. ಮಸ್ತ್ ಮಜಾ ಆತ, ಫೋಟೋ ಸೆಷನು ಆತ. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದ್ರೆ ಬ್ರೇಕ್ಫಾಸ್ಟ್ ಬುಫೆ ಅದ, ಅದನ್ನು ತಿಂದು ನೆಕ್ಸ್ಟ್ ಮಿರ್ಜಾನ್ ಫೋರ್ಟ್ ಅಂತದ, ಅದನ್ನು ನೋಡಿ ನೆಕ್ಸ್ಟ್ ಅಲ್ಲಿಂದ ಯಾಣಕ್ಕೆ ಹೋಗೋ ಪ್ಲ್ಯಾನ್ ಅದ. ಆಫ್ಟರ್ ಯಾಣ ವಿ ಆರ್ ಹೆಡೆಡ್ ಟುವರ್ಡ್ಸ್ ವಿಭೂತಿ ಫಾಲ್ಸ್ ಅಂತದ, ಅಲ್ಲಿ ಮತ್ತೆ ನೀರ ಇಳಿದದ. ಸೊ ವಿಲ್ ಟೇಕ್ ಸಾರ್ಟ್ ಆಫ್ ಟೈಮ್ ದೇರ್. ಅದಾದ ತಕ್ಷಣ ಇದು ಜೋಗ್ ಫಾಲ್ಸ್ ಹತ್ರ ಒಂದು ಮತ್ತುಗ ರೆಸಾರ್ಟ್ ಅಂತದ, ಅಲ್ಲೇ ಸ್ಟೇ ಪ್ಲ್ಯಾನ್ ಮಾಡಿವಿ. ಅದಾಗಿಂದ ನಾಳಿನ ಪ್ಲ್ಯಾನ್ ನಾಳೆ. ಇದೊಂದು ಆಸ್ಪಾಸ್ ಸವಿ ನೋಡ್ಕೋತ ರೂಮ್ ಚೆಕ್ಔಟ್ ಮಾಡಿ ನಮ್ಮ ಕಾರ್ ಪಾರ್ಕಿಂಗ್ ಕಡೆ ಹೊಂಟ್ವಿ ವಾಪಸ್ ಎಲ್ಲರೂ. ಎಸ್, ಗುಡ್ ಮಾರ್ನಿಂಗ್ ಅಗೇನ್. ಬ್ರೇಕ್ಫಾಸ್ಟ್ ಎಲ್ಲ ಆತ, ಇನ್ನು ಮುಗಿಸಿ ಎಷ್ಟಾಗಿದೆ, 10:25 ಆಗ್ಯದ. ಇನ್ನು ಹೋಗಿ ಮಿರ್ಜಾನ್ ಫೋರ್ಟ್ ಅಂತದ, ಇಲ್ಲೇ 18 kilometers ಏನೋದ. ಫ್ಯೂಲ್ ಸ್ವಲ್ಪ ರಿಫಿಲ್ ಮಾಡಿಸ್ಕೊಂಡು ಮಿರ್ಜಾನ್ ಫೋರ್ಟ್ ಹೋಗಿ ಅಲ್ಲಿದ ಮುಂದೊಂದು 30 minutes ಯಾಣ ಅದ, ಅಲ್ಲಿ ಹೋಗೋ ಪ್ಲ್ಯಾನ್ ಅದ. ಕೀಪ್ ಯು ಅಪ್ಡೇಟೆಡ್. ಕಾರ್ ಪಾರ್ಕಿಂಗ್ನಿಂದ ಹೊರಗೆ ತೆಗೀಲಿಕ್ಕತ್ತಿದ್ವಿ, ವಿಡಿಯೋದಾಗ ಕ್ಯಾಪ್ಚರ್ ಆಗಿರ್ಬೇಕು. 8:10 ರೋಚ್ದಾಗಿರಲಿಲ್ಲ, ಟಿಯಾಗೋ ಇತ್ತು, ಹಿಂಗಾಗಿ ಸಿಕ್ಕೊಂಬಿಡ್ತು. ಏನು ಭಾಳ ಗಾಡಿ ಇರಲಿಲ್ಲ, ಆದರೂ ಸ್ಲಶ್ ಅಂತಾರಲ್ಲ ಹಂಗೆ ಸಿಕ್ಕೊಂಬಿಟ್ಟಿದ್ದು, ಗಾಡಿ ಭಾಳ ಇರಲಿಲ್ಲ ಬಟ್ ಆದರೂ ಸಿಕ್ಕೊಂಡ್ತು. ಮತ್ತು ಅವರೇ ಲೋಕಲ್ಸ್ ವಾಚ್ಮನ್ ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಎಲ್ಲರೂ ಕೂಡಿ ತೆಂಗಿನ ಜುಬ್ರ ತಳಗಿಟ್ರೆ ಸ್ವಲ್ಪ ಒತ್ತಿದ್ರು, ಆಮೇಲೆ ಸ್ಲೋಲಿ ರೇಸ್ ಕೊಡೋಣ ದಾಡ್ತು. ಸೊ ಫಾರ್ ಸೊ ಗುಡ್. ನಾವೀಗ ಇರೋ ಸ್ಪಾಟ್ ಮಿರ್ಜಾನ್ ಫೋರ್ಟ್ ಅಂಥೇಳಿ, NH-66 ಹೈವೇ, ಇದು ಕಾರವಾರ ಮತ್ತು ಗೋಕರ್ಣ ಹೈವೇದಿಂದ ಅಷ್ಟು 1/2 kilometer ಅದ ಒಳಗೆ, ಹಿಂಗಾಗಿ ಭಾಳ ಸಮೀಪ ಅದ. ಇದು ಮಿರ್ಜಾನ್ ಫೋರ್ಟ್ ಅಂದರೆ ಒರಿಜಿನಲಿ ಮೋಸ್ಟ್ಲಿ ಕಟ್ಸಿದ್ದು ಇವರು ಆದಿಲ್ ಶಾಹಿ ರೂಲರ್ಸ್, ಅದಾದಮೇಲೆ ಬಟ್ ರಿನೋವೇಟ್ ಮಾಡಿದವರು ವಿಜಯನಗರ ಯಾರೋ ಯಾರೋ ದೇವಿ ಅಂತಿದ್ದಾಳು ಒಬ್ಬ ಕಿಕ್ವೀನ್, ಆಕೆ ಇಲ್ಲಿದ್ದ ಇಲ್ಲಿ ಪೆಪ್ಪರ್ ಏನೋ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ಲಂತ, ಅಲ್ಲಿ ಟ್ರೇಡ್ ಇಲ್ಲಿ ಸೂರತ್ತಾಗೇನೋ ಕಳಿಸ್ತಿದ್ರಂತ ಇಲ್ಲಿದ್ದ ಎಕ್ಸ್ಪೋರ್ಟ್. ಅದಕ್ಕೆ ಪೋರ್ಚುಗೀಸ್ ಆಕೆಗೆ ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಂತೇನೋ ಹೆಸರಿಟ್ರು. 54 years ಏನೋ ಇಲ್ಲಿದ್ಲಂತ ಈ ಫೋರ್ಟ್ದಾಗ. ಇಲ್ಲಿ ಸ್ವಲ್ಪ ಶಾರ್ಟ್ಸ್ ತೊಗೊಂಡಿನಿ ಅವನ್ನ ನೋಡ್ರಿ. ಡೇ ಭಾಳ ಲಾಂಗ್ ಅದ ಅಂಥೇಳಿ, ಸೊ ಮಿರ್ಜಾನ್ ಫೋರ್ಟ್ ಕ್ವಿಕ್ಲಿ ಮುಗಿಸಿ ಯಾಣದ ಕಡೆಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಯಾಣ ಇಲ್ಲಿಂದ ಒಂದು 30-40 minutes ಆಗ್ತದೆ. ರೋಡ್ ಅಂತೂ ಅದ್ಭುತ ಅದ, ಎರಡೂ ಸೈಡ್ ಗಿಡಗಳದ ಕೆನೋಪಿ ಫಾರ್ಮ್ ಆಗ್ತದೆ, ಅದ್ರ ನಡು ನೀವು ಕಾರ್ ತೊಗೊಂಡೋಗುತ್ತೆ ಆ್ಯಕ್ಚುಲ್ ವೆಸ್ಟರ್ನ್ ಘಾಟ್ಸ್ ಫೀಲಿಂಗ್ ಬರ್ತದೆ. ಸ್ವಲ್ಪ ನಡು ನಡು ಮಜಾ ಮಾಡ್ಕೋತ ಬ್ರೇಕ್ ತೊಗೊಂಡು ಒಂದಕ್ಕೊಂದು ಕಾರ್ ಹೆಲ್ದಿ ಕಾಂಪಿಟೇಷನ್ಲೆ ಹೋದ್ವಿ ಮುಂದೆ ಯಾಣದ ಕಡೆ. ವ್ಲಾಗಿಂಗ್ ಫ್ರಾಮ್ ಯಾಣ. ಯಾಣ ಎಂಟ್ರಿ ಆಗಿವಿ, ಪಾರ್ಕಿಂಗ್ ಮಾಡಿದ್ವಿ ಗಾಡಿ, ಈಗ ಹೊಂಟಿವಿ. ಇಲ್ಲೇ ಎಷ್ಟು ನಡೆಯೋದದ ಗುರ್ತಿಲ್ಲ, ಒಂದು 2.4 kilometers ಅಂತ ಹೇಳ್ಯಾರ, ನೋಡೋಣ. ಸ್ವಲ್ಪ ಹೈಕ್ ಇತ್ತು, ಅದಾದಮೇಲೆ ಈಗ ಫ್ಲ್ಯಾಟ್ ಆತ್ ಲ್ಯಾಂಡ್. ಸೊ ಅದಕ್ಕೆ ತೇಕ್ ಬರ್ಲಿಕ್ಕತ್ತದ, ನೋಡೋಣಂತ. ಲೆಟ್ಸ್ ಸಿ ವಾಟ್
Yana has to offer us. Sustata? Sustatu? Ninaga? Ila. Come on, come on. Hello, friends. Trek marligativi. Sustagligatada. Take hatligatada. But we are all very motivated to go and see the caves. ಇಲ್ಲಿ ನೋಡ್ಬೋದು ನೀವು ನಡು ನಡು ಹಿಂಗೆ ಝರಿ ಅವ ಸೊ ಅದು ಸಪ್ಲ ಕೇಳಿಸ್ತಿರ್ತದೆ ಭಾಳ ಚಲೋ ಅನ್ನಿಸ್ತದೆ ಇಲ್ಲೂ ಹಿಂದೆ ವಾಟರ್ ಫಾಲ್ಸ್ ಅದ ಸ್ಯಾಂಡ್ ಅನ್ನು ನೋಡ್ಬೋದು ನೀವು ಯಾಣ ಅನ್ಕೋತ ರಗಡಾತ ಫಸ್ಟ್ ಇದನ್ನ ಮುಟ್ಲಿಕ್ಕೆ ಒಂದು 2 ಕಿಲೋಮೀಟ್ರೇನೋ ಇರ್ಬೇಕು ಭಾಳ ಸ್ಟ್ರೈನಿಂಗ್ ಅದ ಬಟ್ ಎವ್ರಿ ಸ್ಟೆಪ್ ಏನದಲ್ಲ ಇಲ್ಲಿ ಬಂದ್ಮೇಲೆ ಓರ್ತದ ಇಲ್ಲಿ ನೋಡ್ರಿ ಮ್ಯಾಲ ವಾವ್ ನುಸುಳಿ ನುಸುಳಿ ಹೊಂಟೀವಿ ನ್ಯಾರೋ ಕೇವ್ಸ್ದಾಗ ಯಾಣ ಹತ್ತಿ ಇಳಿದಾಗಂತೂ ಭಾಳ ಎಕ್ಸಾಸ್ಟ್ ಆಯ್ತು ನಾವು ವಾಪಸ್ 3 ಅವರ್ಸ್ ಜರ್ನಿ ಬೇರೆ ಮಾಡೋದಿತ್ತು ಇಲ್ಲಿಂದ ಮತ್ತುಗಾ ರೆಸಾರ್ಟ್ ಅಂತೇಳಿ ಜೋಗ್ ಫಾಲ್ಸ್ ಕಡೆ ಬರ್ತದೆ ಹಲೋ ಗೈಸ್ ಸೊ ಇದು ಮತ್ತುಗಾ ರೆಸಾರ್ಟ್ ಅಂತೇಳಿ ಅವ್ರದ್ದು ಕಿಚನ್ ಏರಿಯಾ ಪ್ಲಸ್ ಡೈನಿಂಗ್ ರೂಮ್ ಇಲ್ಲಿ ಬಂದೀವಿ ಏನೇನು ಮಾಡ್ಯಾರ ಅಂತ ನೋಡ್ತೀನಿ ನಾನು ಮೋಸ್ಟ್ಲಿ ಚಲೋ ಕಾಣಿಸ್ಲಿಕ್ಕೆ ಲೆಟ್ಸ್ ಸಿ ಇದು ಕುಂಬಳ ಹುಳಿ ಅದ ಆಮೇಲೆ ಒಂದಿದು ಬೆಂಡಿದೇನೋ ಪಲ್ಯ ಮಾಡ್ಯಾರ ಮಸ್ತ್ ಮೊಸರು ಅದ ಬೇಕಾದಷ್ಟು ಅದ ಹೆಸರು ಬೇಳೆ ಪಾಯಸ ಆಮೇಲೆ ಇದೊಂದೇನೋ ಮಿಕ್ಸ್ ವೆಜ್ ಗ್ರೇವಿ ಟೈಪ್ ಮಾಡ್ಯಾರ ಹಾಂ ಸಾಗು ಅದ ಓಕೆ ಮಿಕ್ಸ್ ವೆಜ್ ಅದ ಆಮೇಲೆ ರಾಯ್ತ ಆಮೇಲೆ ಇದೊಂದು ವೆಜಿಟೇಬಲ್ ಪುಲಾವ್ ನೋಡ್ತೀನಿ ಹೆಂಗದ ಅಂಥೇಳಿ ಆಮೇಲೆ ಚಲೋ ಅದ ಮಸ್ತ್ ಅದ ಓಕೆ ಚಲೋ ಇದ್ದಂಗೆ ಕಾಣಿಸ್ತದ ಸೊ ಲೆಟ್ ಮೀ ಹ್ಯಾವ್ ಮೈ ಡೆಲಿಷಿಯಸ್ ಡಿನ್ನರ್ ಮೇ ಬಿ ಸಿ ಯು ಟುಮಾರೋ ಭಾಳ ರಾತ್ರಿ ಆಗ್ಯದ ಅದೆಲ್ಲ ಹೇಳ್ತೀನಿ ಬೆಸ್ಟ್ ಮಾಡ್ತೀನಿ